ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ದೇಶ ಡೊನಾಲ್ಡ್ ಟ್ರಂಪ್ ಭಾರತ ಭೇಟಿಯ ಈ ಸಂದರ್ಭದಲ್ಲಿ ಭಾರತ ಅಮೆರಿಕ ಸಂಬಂಧದ ಬಗ್ಗೆ, ಈ ಭಾರತ ಅಮೆರಿಕ ಸಂಬಂಧದ ಇತಿಹಾಸದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಸಂದರ್ಭದಲ್ಲಿ ನಾವು ಈ ಹಿಂದೆ ಯಾವೆಲ್ಲ ಅಮೆರಿಕನ್ ಪ್ರೆಸಿಡೆಂಟ್ಸ್ ಭಾರತಕ್ಕೆ ಬಂದಿದ್ರು, ಆ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಏನೆಲ್ಲ ಪ್ರಮುಖ ಬೆಳವಣಿಗೆಗಳು ಆಗಿದ್ವು ಅಂತ ನೋಡ್ತಾ ಹೋಗೋಣ. ಜೊತೆಗೆ ಯಾಕೆ ಇತ್ತೀಚೆಗೆ ಕಂಪೇರ್ ಮಾಡಿದ್ರೆ ಮುಂಚೆ ಯಾಕೆ ಅಮೆರಿಕ ಅಧ್ಯಕ್ಷರು ಭಾರತದ ಕಡೆ ಜಾಸ್ತಿ ಬರ್ತಾ ಇರಲಿಲ್ಲ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ mastmaga.com ನಾವು ಆಲ್ರೆಡಿ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದೀವಿ, ಕಂಪ್ಲೀಟ್ ಹಿಸ್ಟ್ರಿಯ ಬಗ್ಗೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದೀವಿ. ಅದರ ಬೇಸಿಸ್ ಮೇಲೆ ಈ ವರದಿಯನ್ನು ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ 1959 ಡ್ವೈಟ್ ಡಿ ಐಸೆನ್ ಹೋವರ್, ಇವರು ಭಾರತಕ್ಕೆ ಭೇಟಿ ನೀಡಿದ ಮೊದಲ ಅಮೆರಿಕನ್ ಅಧ್ಯಕ್ಷ ಅಂತ ಹೇಳ್ಬೋದು. ಎರಡನೇ ಮಹಾಯುದ್ಧದ ಹೀರೋ ಅನ್ನೋ ಪ್ರಸಿದ್ಧಿ ಪಡೆದಿದ್ದಂತಹ ಸಂದರ್ಭದಲ್ಲಿ ಐಸೆನ್ ಹೋವರ್ ಭಾರತಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಧಾನಿಯಾಗಿದ್ರು. ಆಬ್ವಿಯಸ್ಲಿ ಈ ಸಮಯದಲ್ಲಿ ದೇಶ ಬರಗಾಲಕ್ಕೆ ತುತ್ತಾಗಿ ಆಹಾರದ ಕೊರತೆಯನ್ನು ಅನುಭವಿಸ್ತಾ ಇತ್ತು. ಅಲ್ಲದೆ ಅಮೆರಿಕ ನೇತೃತ್ವದ ಕ್ಯಾಪಿಟಲಿಸ್ಟ್ ಬ್ಲಾಕ್ ಹಾಗೂ ಯು ಎಸ್ ಎಸ್ ಆರ್ ನೇತೃತ್ವದ, ಅಂದರೆ ರಷ್ಯಾ ನೇತೃತ್ವದ ಸೋಷಿಯಲಿಸ್ಟ್ ಬ್ಲಾಕ್ ನಡುವೆ ಶೀತಲ ಸಮರ ನಡೀತಾ ಇದ್ದ ಟೈಮ್ ಅದು. 4 ದಿನದ ತಮ್ಮ ಪ್ರವಾಸದಲ್ಲಿ ಐಸೆನ್ ಹೋವರ್ ಸಂಸತ್ತಲ್ಲಿ ಭಾಷಣ ಮಾಡಿದ್ರು. ರಾಮ್ಲೀಲಾ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪಾಲ್ಗೊಂಡ್ರು ಕೂಡ. ರಾಜ್ಘಾಟ್ ಹಾಗೂ ತಾಜ್ಮಹಲ್ಗೂ ಭೇಟಿ ನೀಡಿದ್ರು. ಇದೇ ಮುಂದೆ ಹಲವು ಅಮೆರಿಕ ಅಧ್ಯಕ್ಷರಿಗೆ ಮಾದರಿಯಾಯಿತು. ನಂತರ ಬಂದಂಥ ಪ್ರತಿ ಅಧ್ಯಕ್ಷರು ಕೂಡ ಫ್ಯಾಮಿಲಿ ಸಮೇತ ತಾಜ್ಮಹಲ್ ಹತ್ರ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು ಕಾಮನ್ ಆಗ್ತಾ ಹೋಯಿತು. ನೆಕ್ಸ್ಟ್ ಭಾರತಕ್ಕೆ ಬಂದಂತಹ ಅಮೆರಿಕ ಅಧ್ಯಕ್ಷ ಅಂತ ಹೇಳಿದ್ರೆ ಅದು ರಿಚರ್ಡ್ ನಿಕ್ಸನ್. 1969 ಐಸೆನ್ ಹೋವರ್ ಬಂದು ಹೋದ 10 ವರ್ಷಗಳ ಬಳಿಕ ರಿಚರ್ಡ್ ನಿಕ್ಸನ್ ಭಾರತ ಪ್ರವಾಸವನ್ನ ಕೈಗೊಂಡ್ರು. ಆಗ ಅವರ ವಿರುದ್ಧ ವಾಟರ್ ಗೇಟ್ ಹಗರಣ ಅಮೆರಿಕದಲ್ಲಿ ಸ್ವಲ್ಪ ಜೋರಾಗಿತ್ತು. ಆರೋಪದ ಸಂದರ್ಭದಲ್ಲೇ ಅವರು ಭಾರತಕ್ಕೆ ಬಂದರು. ನಿಕ್ಸನ್ ಭಾರತಕ್ಕೆ ಬಂದ ಸಮಯದಲ್ಲಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿದ್ರು. ಆದರೆ ಇಂದಿರಾ ವಿರುದ್ಧ ಅಸಂಬದ್ಧ ಪದಗಳನ್ನು ಬಳಸಿದ್ದು ಬಳಿಕ ಆಡಿಯೋ ಆ ವಿಚಾರ ಲೀಕ್ ಆಗಿ ದೊಡ್ಡ ಸುದ್ದಿಯಾಗಿತ್ತು. ರಿಚರ್ಡ್ ನಿಕ್ಸನ್ ಇಂದಿರಾ ಗಾಂಧಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೊಂದಿರಲಿಲ್ಲ ಅನ್ನುವಂಥ ವಿಚಾರ. ಜೊತೆಗೆ ಪಾಕ್ ಪರ ಹೆಚ್ಚು ಒಲವನ್ನು ಹೊಂದಿದಂಥ ವ್ಯಕ್ತಿ ನಿಕ್ಸನ್ ಆಗಿದ್ರು. ಯಾಕಂದರೆ ಭಾರತ ಆಗ ಯು ಎಸ್ ಎಸ್ ಆರ್, ಅಂದರೆ ಇಂದಿನ ರಷ್ಯಾ ಪರ ಜಾಸ್ತಿ ಫ್ರೆಂಡ್ಶಿಪ್ ಜಾಸ್ತಿ ಈ ಕಡೆ ಇದೆ ಅವ್ರದ್ದು ಅಂತ ಹೇಳಿ ನಿಕ್ಸನ್ ಪಾಕ್ ಪರ ವಾಲ್ತಾ ಇದ್ರು. ಹೀಗಾಗಿ ಈ ಭೇಟಿಯಿಂದ ಭಾರತ ಅಮೆರಿಕ ನಡುವಿನ ಸಂಬಂಧ ಅಷ್ಟೇನು ವೃದ್ಧಿ ಆಗಲಿಲ್ಲ. ಈ ಭೇಟಿಯಿಂದ ಭಾರತಕ್ಕೆ ಯಾವುದೇ ರೀತಿ ಸಹಾಯ ಆಗಲಿಲ್ಲ, ಪ್ರಯೋಜನ ಕೂಡ ಆಗಲಿಲ್ಲ. ನೆಕ್ಸ್ಟ್ ಭಾರತಕ್ಕೆ ಬಂದಂತಹ ಅಮೆರಿಕನ್ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ 1978 ಇವರು ಭಾರತಕ್ಕೆ ಬಂದರು. ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದಾಗ ಅಮೆರಿಕ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಈ ಭೇಟಿಯನ್ನು ನೀಡಿದಂಥದ್ದು. ಈ ಮೂಲಕ ಭಾರತಕ್ಕೆ ಭೇಟಿ ನೀಡಿದ ಡೆಮೊಕ್ರಾಟಿಕ್ ಪಕ್ಷದ ಮೊದಲ ಅಮೆರಿಕ ಅಧ್ಯಕ್ಷ ಅನಿಸ್ಕೊಂಡ್ರು. ಇವರಿಗಿಂತ ಮೊದಲು ಬಂದಿದ್ದ ಐಸೆನ್ ಹೋವರ್ ಹಾಗೂ ನಿಕ್ಸನ್ ರಿಪಬ್ಲಿಕನ್ ಪಾರ್ಟಿಯವರಾಗಿದ್ದರು. ಈಗ ಟ್ರಂಪ್ ಬಂದಿದ್ದಾರಲ್ಲ, ಟ್ರಂಪ್ ಕೂಡ ರಿಪಬ್ಲಿಕನ್ ಪಾರ್ಟಿಯವರೇ, ಮುಂಚೆ ಬಂದವರು ಕೂಡ ಹಾಗೆ. ಪರಮಾಣು ಪರೀಕ್ಷೆ ಮಾಡುವ ಭಾರತದ ಮಹತ್ವಾಕಾಂಕ್ಷೆ ಆಗ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಮೊರಾರ್ಜಿ ದೇಸಾಯಿ ಅವರಿಗೆ ಕಠಿಣ ಸಂದೇಶವನ್ನು ಕೊಡಬೇಕು, ನಾನು ಭಾರತಕ್ಕೆ ಹೋದಾಗ ಭಾರತದ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿಗೆ ಕಟ್ಟುನಿಟ್ಟಾಗಿ ಹೇಳಬೇಕು ಅಂಥೇಳಿ ಜಿಮ್ಮಿ ಕಾರ್ಟರ್ ತಮ್ಮ ಸಹಾಯಕರ ಬಳಿ ಹೇಳಿದಂತಹ ಟೇಪ್ ಲೀಕ್ ಆಗಿಬಿಟ್ಟಿತ್ತು. ಆದರೆ ನಿಶಸ್ತ್ರೀಕರಣ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅನ್ನೋ ಅಮೆರಿಕದ ಒತ್ತಡವನ್ನು ಮೊರಾರ್ಜಿ ದೇಸಾಯಿ ರಿಜೆಕ್ಟ್ ಮಾಡಿದರು. ಭೇಟಿ ವೇಳೆ ತಮ್ಮ ಪತ್ನಿ ಜೊತೆ ಹಳ್ಳಿಯೊಂದಕ್ಕೆ ಭೇಟಿ ನೀಡಿ ಅದರ ಅಭಿವೃದ್ಧಿಗೆ ಹಣಕಾಸಿನ ನೆರವನ್ನು ಕೂಡ ಕೊಟ್ಟಿದ್ರು ಜಿಮ್ಮಿ ಕಾರ್ಟರ್. ಆ ಹಳ್ಳಿಗೆ ಕಾರ್ಟರ್ ಪುರಿ ಅಂತ ಅವರ ಹೆಸರನ್ನೇ ಇಡಲಾಯಿತು. ಇಂದು ಈ ಹಳ್ಳಿ ಹರಿಯಾಣದಲ್ಲಿದೆ. ನೆಕ್ಸ್ಟ್ ಭಾರತಕ್ಕೆ ಬಂದಂತಹ ಅಮೆರಿಕ ಅಧ್ಯಕ್ಷ ಯಾರು ಅಂತ ನಾವು ನೋಡ್ತಾ ಹೋದರೆ ಅದು ಬಿಲ್ ಕ್ಲಿಂಟನ್, 2000ನೇ ಇಸವಿಯಲ್ಲಿ. ಇದು ಬರೋಬ್ಬರಿ 2 ದಶಕಗಳ ನಂತರ ಭಾರತಕ್ಕೆ ಅಮೆರಿಕ ಅಧ್ಯಕ್ಷರ ಭೇಟಿಯಾಗಿತ್ತು. ಬಿಲ್ ಕ್ಲಿಂಟನ್ ಕೂಡ ಡೆಮೊಕ್ರಾಟಿಕ್ ಪಕ್ಷದ ನಾಯಕರಾಗಿದ್ದರು. 5 ದಿನಗಳ ತಮ್ಮ ಪ್ರವಾಸದಲ್ಲಿ ಮುಂಬೈ, ದಿಲ್ಲಿ, ಜೈಪುರ, ಹೈದರಾಬಾದ್ ಹಾಗೂ ಆಗ್ರಾಗೆ ಭೇಟಿ ನೀಡಿದರು. ಬಿಲ್ ಕ್ಲಿಂಟನ್ ಜನರ ಜೊತೆ ಡ್ಯಾನ್ಸ್ ಮಾಡಿದರೆ ಪುತ್ರಿ ಚೆಲ್ಸಿಯಾ ಕೂಡ ಜನರೊಂದಿಗೆ ಬೆರೆತು ಆ ಪ್ರವಾಸದಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದ್ರು. ಬಿಲ್ ಕ್ಲಿಂಟನ್ ಭೇಟಿ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿಯಾಗಿದ್ರು. ಈ ಭೇಟಿಯನ್ನ ಭಾರತ ಅಮೆರಿಕ ಸಂಬಂಧದ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ. ವಿಶೇಷ ಅಂದ್ರೆ ಪೋಖ್ರಾನ್ನಲ್ಲಿ ಪರಮಾಣು ಟೆಸ್ಟ್ ಮಾಡಿದ ನಂತರ ಈ ಭೇಟಿಯಾಗಿತ್ತು. ಆದರೆ ಭೇಟಿ ವೇಳೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಭಾರತಕ್ಕಿನ್ನು ಪ್ರೆಷರೈಸ್ ಮಾಡಿಲ್ಲ. ಪ್ರಧಾನಿ ವಾಜಪೇಯಿ ಜೊತೆ ಜಂಟಿ ಹೇಳಿಕೆ ಕೂಡ ಬಿಡುಗಡೆ ಮಾಡಿದ್ರು. ಕ್ಲಿಂಟನ್ ಉಭಯ ದೇಶಗಳ ಹೊಸ ಬಾಂಧವ್ಯ ವೃದ್ಧಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಪಾಕ್ ಪಡೆಗಳನ್ನು ವಾಪಸ್ ಪಡೆಯುವಂತೆ ಪಾಕಿಸ್ತಾನಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಪಾಕ್ ಪರವಾದ ನಿಲುವು ನಿಧಾನಕ್ಕೆ ಚೇಂಜ್ ಆಗ್ತಾ ಬಂದಿದ್ದು
ಅಮೆರಿಕ ಭಾರತವನ್ನು ಒಂದು ಫ್ಯೂಚರ್ನಲ್ಲಿ ತನಗೆ ಹೆಲ್ಪ್ ಆಗಬಹುದಾದ ಏಷ್ಯಾದ ಮಿತ್ರ ಅಂತ ನೋಡಲಿಕ್ಕೆ ಶುರು ಮಾಡಿದ್ದು ಈ ಅವಧಿಯಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ತುಂಬ ಪ್ರಮುಖವಾದ ಕಾಲಘಟ್ಟ ಭಾರತ ಅಮೆರಿಕ ಇತಿಹಾಸದ ಸಂದರ್ಭದಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧದ ಸಂದರ್ಭದಲ್ಲಿ, ಅದು ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಅವಧಿ. ಜಾರ್ಜ್ ಡಬ್ಲ್ಯೂ ಬುಷ್ 2006 ಭಾರತಕ್ಕೆ ಭೇಟಿಯನ್ನು ನೀಡಿದರು. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿಯಾಗಿದ್ದರು. ಆವಾಗ ಮನಮೋಹನ್ ಸಿಂಗ್ ಮತ್ತು ಜಾರ್ಜ್ ಬುಷ್ ಅವರು ನಾಗರಿಕ ಪರಮಾಣು ಸಹಕಾರ ಒಪ್ಪಂದಕ್ಕೆ ಸೈನ್ ಮಾಡಿದ್ರು. ಅಣುಬಂಧ ಅಂತ ಕರೆಯಲಾಯಿತು ಇದನ್ನು. ಸೇನಾ ಹಾಗೂ ನಾಗರಿಕ ಬಳಕೆಯನ್ನು ಈ ಸಂದರ್ಭದಲ್ಲಿ ಪ್ರತ್ಯೇಕಗೊಳಿಸಲಾಯಿತು. ಬುಷ್ ಅವರ ಮುಕ್ತ ಹಾಗೂ ನೇರ ನಿಲುವಿನಿಂದಾಗಿ ಪರಮಾಣು ವಿಚಾರದಲ್ಲಿ ಭಾರತದ ಏಕಾಂಗಿತನ ಈ ಮೂಲಕ ಅಂತ್ಯ ಆಯಿತು. ಭಾರತಕ್ಕೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನದ ಮಾರ್ಕೆಟ್ ಓಪನ್ ಆಯಿತು. ಭಾರತಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಟ್ರೇಲಿಯಾ, ಕೆನಡಾಗಳು ಕೂಡ ಅಮೆರಿಕದ ಈ ಒಂದು ನಿರ್ಧಾರದಿಂದಾಗಿ ಪರಮಾಣು ಇಂಧನ ಪೂರೈಸಲಿಕ್ಕೆ ಆನಂತರ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಭಾರತಕ್ಕೆ ಪರಮಾಣು ಇಂಧನ ಸಿಗಲಿಕ್ಕೆ ಶುರುವಾಯಿತು. ನೆಕ್ಸ್ಟ್ ಭಾರತಕ್ಕೆ ಬಂದಿದ್ದು ಅಮೆರಿಕ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಬರಾಕ್ ಒಬಾಮಾ ಅವರು. ಇವರು 2 ಬರ್ತಾರೆ, 2010 ಮತ್ತು 2015 2 ಬರಾಕ್ ಒಬಾಮಾ ಭಾರತಕ್ಕೆ ಭೇಟಿ ನೀಡ್ತಾರೆ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ. 2010 ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮೊದಲ ಸಲ ಬರಾಕ್ ಒಬಾಮಾ ಭಾರತಕ್ಕೆ ಭೇಟಿ ನೀಡಿದ್ರು. ಭಾರತ ಹಾಗೂ ಅಮೆರಿಕ ನಡುವಿನ ಆರ್ಥಿಕ ಒಪ್ಪಂದಗಳು ಬಲವಾಗಿದ್ದು ಇದೇ ಸಂದರ್ಭದಲ್ಲಿ. ಈ ಪೈಕಿ ರಕ್ಷಣೆ, ರಫ್ತು ಹಾಗೂ ಬಂಡವಾಳ ಹೂಡಿಕೆ ವಿಚಾರಗಳು ಮುಖ್ಯವಾಗಿ ಚರ್ಚೆಯಾದವು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಮಹತ್ವಾಕಾಂಕ್ಷೆಯನ್ನು ಒಬಾಮಾ ಸಪೋರ್ಟ್ ಮಾಡಿದರು. ಈ ಭೇಟಿ ವೇಳೆ 2008 ಭಯೋತ್ಪಾದಕ ದಾಳಿ ನಡೆದಿದ್ದ ಮುಂಬೈನ ತಾಜ್ ಮಹಲ್ ಹೋಟೆಲ್ಗೂ ಕೂಡ ಒಬಾಮಾ ಭೇಟಿ ನೀಡಿದರು. ಬಳಿಕ 2015 ಮೋದಿಯವರು ಪ್ರಧಾನಿಯಾದ ನಂತರ ಅವರ ಆಹ್ವಾನದ ಮೇರೆಗೆ ಭಾರತಕ್ಕೆ 2 ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಭೇಟಿ ನೀಡಿದರು. ಭಾರತದ 66 ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಒಬಾಮಾ ಅವರನ್ನು ಪ್ರಧಾನಿ ಮೋದಿ ತನ್ನ ಪರ್ಸನಲ್ ಫ್ರೆಂಡ್ ಅಂತ ಸಂಬೋಧಿಸಿದ್ದನ್ನು ನಾವೆಲ್ಲ ನೆನಪಿಸಿಕೊಳ್ಬೋದು. ಏನೋ ಡೊನಾಲ್ಡ್ ಟ್ರಂಪ್ ಅವರ ವಿಚಾರ. ಈಗ ಭಾರತಕ್ಕೆ ಬಂದಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 36 ಭಾರತ ಪ್ರವಾಸಕ್ಕೆ ತಮ್ಮ ಪತ್ನಿ ಮೆಲಾನಿಯಾ ಟ್ರಂಪ್ ಜೊತೆಗೆ ಭಾರತಕ್ಕೆ ಬಂದಿದ್ದಾರೆ. ಟ್ರಂಪ್ಗೆ ಅವರ ಪುತ್ರಿ ಇವಾಂಕಾ ಹಾಗೂ ಅಳಿಯ ಜೇಡ್ ಕುಷ್ನರ್ ಸಾಥ್ ನೀಡ್ತಾ ಇದ್ದಾರೆ. ಗುಜರಾತ್ನ ಮೊಟೆರಾ ಸ್ಟೇಡಿಯಂನಲ್ಲಿ ನಡೆದಂತಹ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಇವತ್ತು. ಅದರಲ್ಲಿ ಪಾಲ್ಗೊಂಡು ಭಾಷಣ ಮಾಡಿದ ಟ್ರಂಪ್ ಮೋದಿ ಹಾಗೂ ಭಾರತ ದೇಶವನ್ನು ಹಾಡು ಹೊಗಳಿದ್ದಾರೆ. ಟ್ರಂಪ್ ಅವರ ವೇಳಾಪಟ್ಟಿಯಲ್ಲಿ ಆಗ್ರಾದ ತಾಜ್ಮಹಲ್ ಭೇಟಿ ಕೂಡ ಸೇರಿದೆ. 36 ಕಾಲ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಭಾರತದಲ್ಲಿ ಪಾಲ್ಗೊಳ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತ ಅಮೆರಿಕ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದಿಂದ ಯಾವೆಲ್ಲ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದ್ದಾರೆ, ಆ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ಘಟನಾವಳಿಗಳು ನಡೆದಿವೆ ಅನ್ನೋದನ್ನು ಕ್ರೊನೊಲಾಜಿಕಲ್ ಆರ್ಡರ್ನಲ್ಲಿ, ಅಂದರೆ ಟೈಮ್ ಟು ಟೈಮ್ ಹೇಗೆ ಆಗ್ತಾ ಬಂದಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಎಲ್ಲ ಮಾಹಿತಿಯನ್ನು, ಸುತ್ತಮುತ್ತ ಆಗ್ತಿರುವಂಥ ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನು ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಸರಳವಾಗಿ ಪಡಿತಾನೆ ಇರೋಕೆ mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಸುದ್ದಿಯನ್ನು ಅಕ್ಷರ ರೂಪದಲ್ಲಿ ಓದೋಕೆ mastmaga.com ವೆಬ್ಸೈಟನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಡೈಲಿ ಹಂಟ್ ಆ್ಯಪ್ ನೀವು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಕೂಡ mastmaga.com ಎಲ್ಲ ಸುದ್ದಿಗಳು ಲಭ್ಯ ಇರುತ್ತೆ. ಸೊ ಅಲ್ಲಿ mastmaga ಪೇಜನ್ನು ಡೈಲಿ ಹಂಟ್ ಆ್ಯಪ್ನಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.